ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಮತ್ತೋರ್ವ ಪ್ರಮುಖ ಕವಿ ರಾಘವಂಕರ ಪರಿಚಯವನ್ನು ನೋಡೋಣ ರಾಘವಂಕ ಕವಿಯು ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದಂತಹ ಕವಿ ಈತ ಷಟ್ಪದಿಯನ್ನು ರಚನೆಗೆ ಬಳಸಿಕೊಂಡ ಕನ್ನಡ ಕವಿಗಳಲ್ಲಿ ಮೊದಲಿಗ ಅಂತೇಳಿ ಗುರುತಿಸ್ತೀವಿ ಹಾಗಾಗಿನೇ ಇವನನ್ನು ಷಟ್ಪದಿಯ ಬ್ರಹ್ಮ ಅಂಥೇಳಿ ನಾವು ಕರಿತೀವಿ ರಾಘವಾಂಕನ ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಇವರ ಮಗನಾಗಿ ಹಂಪೆಯಲ್ಲಿ ರಾಘವಾಂಕ ಜನಿಸ್ತಾನೆ ಹರಿಹರ ಇವನ ಸೋದರ ಮಾವ ಮತ್ತು ಗುರು ಹರಿಹರನಂತೆ ರಾಘವಾಂಕನು ಪಂಪ ವಿರೂಪಾಕ್ಷನ ಪರಮಭಕ್ತ ಅಂತೇಳಿ ಕರೀತಾರೆ ಇತನು ಪಂಪಾಕ್ಷೇತ್ರ ದೊರೆಯಾಗಿರ್ತಕ್ಕಂತಹ ದೇವರಾಜನ ಆಸ್ಥಾನದ ಕವಿಯಾಗಿದ್ದ ದೇವರಾಜನು ಇವನ ಕವಿ ಚಾತುರ್ಯವನ್ನು ಕಂಡು ರಾಘವಾಂಕನಿಗೆ ಕವಿ ಬೇರುಂಡ ಅಂತಕ್ಕಂತಹ ಬಿರುದನ್ನು ಕೂಡ ನೀಡ್ತಾನೆ ಆದರೆ ಕನ್ನಡ ಸಾಹಿತ್ಯದಲ್ಲಿ ನಾವು ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತಲೇ ನಾವೇನು ಮಾಡ್ತೀವಿ ಕರಿತೀವಿ ರಾಘವಾಂಕ ಪ್ರಮುಖವಾಗಿ ರಚಿರ್ತಕ್ಕಂತಹ ಕೃತಿಗಳು ಯಾವುದು ಅಂತ ಹೇಳಿದರೆ ಹರಿಶ್ಚಂದ್ರ ಕಾವ್ಯ ಪುರಾಣ ಸೋಮನಾಥ ಚರಿತ್ರೆ ವೀರೇಶ ಚರಿತೆ ಚರಿತೆ ಹರಿಹರ ಮಹತ್ವ ಇವುಗಳಲ್ಲಿ ಮೊದಲು ನಾಲ್ಕು ಅಂತ ನಾಲ್ಕು ಕೃತಿಗಳು ಸಿಕ್ಕಿರ್ತಕ್ಕಂಥವು ಈ ಚರಿತೆ ಮತ್ತು ಹರಿಹರ ಮಹತ್ವ ಅಂತಕ್ಕಂಥ ಕೃತಿಗಳು ಲಭ್ಯ ಇಲ್ಲ ಇವನಿಗೆ ಕೀರ್ತಿಯನ್ನು ಮತ್ತು ಯಶಸ್ಸನ್ನು ತಂದುಕೊಟ್ಟಂತಹ ಕಾವ್ಯ ಯಾವುದು ಈ ನಾಲ್ಕರಲ್ಲಿ ಅಂತಂದರೆ ಹರಿಶ್ಚಂದ್ರ ಕಾವ್ಯ ಅಂತೇಳಿ ನಾವು ಗಮನಿಸ್ಬೋದು ಈತ ಷಟ್ಪದಿಯನ್ನ ಬಳಸ್ತಾನೆ ರಾಘವಂಕನು ಕನ್ನಡ ಸಾಹಿತ್ಯಕ್ಕೆ ತೆಲೆಮಣಿಯದಂತಿರುವ ಹರಿಶ್ಚಂದ್ರ ಕಾವ್ಯವನ್ನು ವಾರ್ಧಕ ಷಟ್ಪದಿಯಲ್ಲಿ ಬರೀತಾರೆ ಸತ್ಯ ಹರಿಶ್ಚಂದ್ರ ಈ ಹರಿಶ್ಚಂದ್ರ ಕಾವ್ಯ ಕನ್ನಡ ಸಾಹಿತ್ಯದಲ್ಲಿಯೇ ಅಪೂರ್ವವಾಗಿರ್ತಕ್ಕಂಥ ಕೃತಿ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎನ್ನುವ ತತ್ವವನ್ನು ಜೀವನಕ್ಕೆ ಅಳವಡಿಸಿ ಬದುಕಿದ ಸತ್ಯ ಸಾಧಕ ಅರಿಶ್ಚಂದ್ರನ ಕರುಣಾಭುತವಾಗಿರ್ತಕ್ಕಂಥ ಕಥೆಯೇ ಹರಿಶ್ಚಂದ್ರ ಕಾವ್ಯ ಅಂತ ಕರಿತೀವಿ ಇದನ್ನು ವಾರ್ಧಕ ಷಟ್ಪದಿಯಲ್ಲಿ ಬರೆಯಲಾಗಿದೆ ಇದರಲ್ಲಿ ಹದಿನಾಲ್ಕು ಸ್ಥಳಗಳಿವೆ ಏಳುನೂರ ಎಪ್ಪತ್ತೈದು ಪದ್ಯಗಳಿದವು ಒಂದು ಮಂಧಾನಿಲ ರಗಳೆಯೂ ಕೂಡ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದು ಹರಿಶ್ಚಂದ್ರ ಕಾವ್ಯ ಲೌಕಿಕ ಸಂಪ್ರದಾಯದ ಪ್ರಮುಖ ಕೃತಿ ಸಂಸ್ಕೃತದ ಚಂಡಕೌಶಿಕ ನಾಟಕದಿಂದ ಪ್ರೇರಣೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇಂದ್ರನ ಸಭೆಯಲ್ಲಿ ವಸಿಷ್ಠನು ಹರಿಶ್ಚಂದ್ರನು ಸತ್ಯವನ್ ಸತ್ಯವಂತನಂತೇಳಿ ಹೇಳ್ತಾನೆ ಯಾವಾಗ ವಶಿಷ್ಠ ಹರಿಶ್ಚಂದ್ರನ ಬಗ್ಗೆ ಹೊಗಳ್ತಾನೋ ಅದನ್ನು ಸುಳ್ಳು ಮಾಡ್ತೀನಿ ಅಂತೇಳಿ ಹೊರಡ್ತಕ್ಕಂಥದ್ದು ಯಾರು ಅಂತಂದರೆ ವಿಶ್ವಾಮಿತ್ರ ಹರಿಶ್ಚಂದ್ರನ ಹರಿಶ್ಚಂದ್ರನನ್ನು ಅವನ ಬಾಯಿಂದ ನಾನು ಅಸತ್ಯವನ್ನು ಹೇಳಿಸ್ತೇನೆ ವಸಿಷ್ಠ ಅಂಥೇಳಿ ವಿಶ್ವಾಮಿತ್ರ ಹೊರಡ್ತಾನೆ ಹಾಗಾಗಿ ವಿಶ್ವಾಮಿತ್ರನು ಬಂದು ಹರಿಶ್ಚಂದ್ರನನ್ನು ತನ್ನ ಸತಿಸುತರನ್ನು ಮಾರುವಂತೆ ಸತ್ಯವನ್ನು ಬಿಡದಿರಲು ವಿಶ್ವನಾಥನು ಪ್ರತ್ಯಕ್ಷನಾಗಿ ಹರಿಶ್ಚಂದ್ರನಿಗೆ ರಾಜ್ಯವನ್ನ ಕೊಟ್ಟಂತಹ ಕಥಾವಸ್ತುವನ್ನ ಕಥಾಹಂದರವನ್ನ ಈ ಹರಿಶ್ಚಂದ್ರ ಕಾವ್ಯ ಒಳಗೊಂಡಿದೆ ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯ ಹರಿಶ್ಚಂದ್ರನನ್ನು ಬರೀ ಹರಿಶ್ಚಂದ್ರನನ್ನ ಸತ್ಯ ಹರಿಶ್ಚಂದ್ರನನ್ನಾಗಿ ಪುಟಗೊಳ್ಳುವ ಹಾಗೆ ಮಾಡ್ತಕ್ಕಂಥದ್ದಲ್ಲಿ ವಿಶ್ವಾಮಿತ್ರ ವಿಶ್ವಮಿತ್ರ ಕೊಡ್ತಕ್ಕಂತಹ ಅನೇಕ ಸವಾಲುಗಳಿಂದ ಹೊರಗೆ ಬರತಕ್ಕಂಥ ಹರಿಶ್ಚಂದ್ರ ಕೊನೆಯಲ್ಲಿ ಸ್ಮಶಾನವನ್ನು ಕಾಯ್ತಕ್ಕಂಥದ್ದು ಅಲ್ಲಿ ವೀರಬಾಹುಕ ಮತ್ತು ಸತ್ಯ ಹರಿಶ್ಚಂದ್ರನ ನಡುವೆ ನಡೀತಕ್ಕಂತಹ ಸಂಭಾಷಣೆಗಳು ಇವನ ಹರಿಶ್ಚಂದ್ರನ ಜೊತೆಗಿರ್ತಕ್ಕಂಥ ನಕ್ಷತ್ರಿಕ ಅಂತಕ್ಕಂತಹ ಪಾತ್ರದ ಕಿರುಕುಳ ಒಂದು ಕಡೆಗೆ ತನ್ನ ಹೆಂಡತಿಯನ್ನು ಮಗನಾಗಿರ್ತಕ್ಕಂಥ ಲೋಹಿತಾಶ್ವನನ್ನು ಮಾರ್ತಕ್ಕಂತಹ ಹೀಗೆ ಅನೇಕ ವಿಚಾರಗಳು ಹರಿಶ್ಚಂದ್ರ ಕಾವ್ಯದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ ಹಾಗಾಗಿ ಈ ಹರಿಶ್ಚಂದ್ರದ ಕಥಾವಸ್ತು ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಹರಿಶ್ಚಂದ್ರ ಅಂತಕ್ಕಂತಹ ಸಿನಿಮಾವನ್ನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಹರಿಹರನ್ ರಾಘವಾಂಕನಿಗೆ ತುಂಬ ಹೆಸರನ್ನು ತಂದುಕೊಟ್ಟಂತಹ ಕೃತಿ ಯಾವುದು ಅಂತಂದರೆ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಗುರು ಯಾರು ಅಂತಂದರೆ ಹರಿಹರ ಹಾಗಾಗಿ ಇದಿಷ್ಟು ಕೂಡ ರಾಘವಂಕ ಕವಿಯ ಒಂದು ಕಿರುಪರಿಚಯ ನೀವು ಪರೀಕ್ಷಾ ದೃಷ್ಟಿಯಿಂದ ರಾಘವಂಕನನ್ನು ನಾವು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಕವಿಯಾಗಿ ಗುರುತಿಸ್ತೀವಿ ಇವನನ್ನು ಷಟ್ಪದಿಯ ಬ್ರಹ್ಮ ಅಂತೇಳಿ ಕರಿತೀವಿ ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಇವನ ಗುರು ಯಾರು ಅಂತಂದರೆ ಸೋದರಮಾವನಾಗಿರ್ತಕ್ಕಂಥ ಅರಿಯರ ಇವನ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ ಇವನ ಪ್ರಮುಖ ಕೃತಿಗಳು ಯಾವುವು ಅಂತಂದರೆ ಹರಿಶ್ಚಂದ್ರ ಕಾವ್ಯ ಪುರಾಣ ಸೋಮನಾಥ ಚರಿತೆ ವೀರೇಶ ಚರಿತೆ ಹರಿಶ್ಚಂದ್ರ ಕಾವ್ಯವನ್ನು ರಾಘವಾಂಕ ವಾರ್ತಕ ಷಟ್ಪದಿಯಲ್ಲಿ ಬರಿತಾನೆ ಇಲ್ಲಿ ಸತ್ಯ ಹರಿಶ್ಚಂದ್ರನ ಕಥಾವಸ್ತುವನ್ನು ಈ ಕವಿತೆ ಈ ಕೃತಿ ಈ ಕಾವ್ಯ ಭಾಗ ಒಳಗೊಂಡಿರ್ತಕ್ಕಂಥ ಈ ಮುಂತಾದ ಅಂಶಗಳ ಬಗ್ಗೆ ನೀವು ಕೇಂದ್ರೀಕರಿಸ್ಕೋಬೇಕು ಇದರ ಮೇಲುಗಡೆಗೆ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಅಂತಕ್ಕಂಥದ್ದು ಪರೀಕ್ಷೆಯಲ್ಲಿ ಇರುತ್ತೆ ಇದಿಷ್ಟು ಕೂಡ ರಾಘವಂಕನ ಪರಿಚಯ ಮತ್ತೊಂದು ತರಗತಿಯಲ್ಲಿ ಇನ್ನೊಬ್ಬ ಕವಿಯನ್ನು ನಾವು ಕುರಿತು ಚರ್ಚೆಯನ್ನು ಮಾಡೋಣ ನಮಸ್ಕಾರ